श्री राम समर्थ कथे 39 ಈ ಮಾರ್ಗವು ನಮ್ಮದಲ್ಲ. ಒಬ್ಬ ಮನುಷ್ಯನು ಚಿಕ್ಕ ವಯಸ್ಸಿನಿಂದಲೂ ಸಾಧನೆ ಮಾಡುತ್ತಿದ್ದನು. ಭಗವಂತನ ಕೃಪೆಯಿಂದ ಅವನ ಮನೆಗೆ ಒಬ್ಬ ಸತ್ಪುರುಷರು ಬಂದರು ಹಾಗೂ ಅವನನ್ನು ಕೃತಾರ್ಥಗೊಳಿಸಿ ಹೋದರು. ಅವನು ತನ್ನದಂತೂ ಕೆಲಸವಾಯಿತು. ಆದರೆ ಒಮ್ಮೆ ತೀರ್ಥಕ್ಷೇತ್ರ ಅಡ್ಡಾಡಿ ಸಂತರನ್ನು ನೋಡಬೇಕೆಂದು ಅವನು 12 ವರ್ಷ ಸಂಪೂರ್ಣ ಭರತ ಖಂಡವನ್ನು ಸಂಚರಿಸಿದನು. ತಿರುಗಿ ಮನೆಗೆ ಬಂದ ಮೇಲೆ ಅವನ ಮದುವೆ ಆಯಿತು. ಅವನಿಗೆ 2-3 ಮಕ್ಕಳಾದರು. ಈ ರೀತಿಯಾಗಿ ಅವನ ಪ್ರಪಂಚ ನಡೆದಿತ್ತು. ಮುಂದೆ ಒಮ್ಮೆ ಊರಿನಲ್ಲಿ ಪ್ಲೇಗು ಹಬ್ಬಿತ್ತು. ಅದರಿಂದ ಅವನ ಹೆಂಡತಿ, 3 ಮಕ್ಕಳು, ತಂದೆ ಹಾಗೂ 2 ಅಣ್ಣ ತಮ್ಮಂದಿರು ಮರಣ ಹೊಂದಿದರು. ಅವನು ಹಾಗೂ ಅವನ ತಾಯಿ 2 ಉಳಿದರು. ಮುಂದೆ 10-12 ತಿಂಗಳುಗಳಾದ ಮೇಲೆ ಅವನ ತಾಯಿಯು ಒಮ್ಮೆ ಅವನಿಗೆ, ಮಗು, ಒಮ್ಮೆ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಹಾಗೂ ವಿಶ್ವೇಶ್ವರನ ದರ್ಶನ ತೆಗೆದುಕೊಳ್ಳಬೇಕೆಂದು ಅನಿಸುತ್ತದೆ, ಆದ್ದರಿಂದ ನೀನು ನನ್ನನ್ನು ಕಾಶಿಗೆ ಕರೆದುಕೊಂಡು ಹೋಗು ಅಂದಳು. ಅದಕ್ಕೆ ಆ ಸಾಧು, ಅವ್ವ, ನಾನು ಬೇಕಾದಾಗ ಸಿದ್ಧನಿರುತ್ತೇನೆ, ನಡೆ ಹೋಗೋಣ, ನಾವು ನಾಳೆ ಹೊರಡೋಣವೇ ಎಂದು ಕೇಳಿದನು. ಅದಕ್ಕೆ ತಾಯಿಯು, ಈ ವರ್ಷ ಬೇಡ, ನಿನ್ನ ತಂಗಿ ಹೆರಿಗೆಗಾಗಿ ಬರುವವಳಿದ್ದಾಳೆ, ಅವಳದನ್ನು ಯಾರು ಮಾಡುವರು ಅಂದಳು. ಅದನ್ನು ಕೇಳಿ ಸಾಧು ಸುಮ್ಮನೆ ಕುಳಿತನು. ಮರುವರ್ಷ ಸಾಧು ಮತ್ತೆ, ಅವ್ವ, ನಾವು ಈಗ ಕಾಶಿಗೆ ಹೊರಡಬಹುದಲ್ಲವೇ ಎಂದು ಕೇಳಲು ತಾಯಿಯು, ಇಲ್ಲಪ್ಪ, ಈ ವರ್ಷ ಇಲ್ಲ, ನಾನು ಮೊನ್ನೆ ಉಪ್ಪಿನಕಾಯಿ ಹಾಕಿರುತ್ತೇನೆ, ಅದರ ಕಡೆಗೆ ನೋಡಬೇಕಾಗುತ್ತದೆ, ಇಲ್ಲದಿದ್ದರೆ ಅದಕ್ಕೆ ಬುಳಸು ಬಂದು ಕೆಟ್ಟು ಹೋಗುತ್ತದೆ ಅಂದಳು. ಅದನ್ನು ಕೇಳಿ ಸಾಧು ಸುಮ್ಮನೆ ಕುಳಿತನು. 3ನೇ ವರ್ಷ ಸಾಧು ಮತ್ತೆ, ಅವ್ವ, ನಾವು ಕಾಶಿಗೆ ಹೊರಡೋಣವೇ ಅನ್ನಲು ತಾಯಿಯು, ಏನು ಮಾಡುವುದು, ನನ್ನ ಮನಸ್ಸಿನಲ್ಲಿ ಹೊರಡಬೇಕೆಂಬ ಇಚ್ಛೆ ಬಹಳವಿರುತ್ತದೆ, ಆದರೆ ನಾವು ಮನೆ ಬಿಟ್ಟು ಹೋದರೆ ಈ ಊರಿನ ಜನರು ಮನೆಯ ತೊಲೆ ಕಂಬಗಳನ್ನು ಕೂಡ ಉಳಿಸಿಕೊಡುವುದಿಲ್ಲ ಅಂದಳು. ಆಗ ಸಾಧು ಸುಮ್ಮನೆ ಕುಳಿತನು. ಅದೇ ದಿವಸ ರಾತ್ರಿ 11 ಗಂಟೆಗೆ ಎಲ್ಲರೂ ಶಾಂತವಾಗಿ ಮಲಗಿಕೊಂಡಾಗ ಅವನು ತಾನೇ ತನ್ನ ಮನೆಗೆ ಬೆಂಕಿ ಹಚ್ಚಿದನು. ಬೆಂಕಿಯು ಜೋರಾಗಿ ಹೊತ್ತ ತೊಡಗಿದ ಮೇಲೆ ತಾನೇ ಒದರಾಡತೊಡಗಿದನು. ಊರ ಜನರು ಸೇರಿ ಮನೆಯಲ್ಲಿಯ ಸಾಮಾನು ತೆಗೆಯುವ ಪ್ರಯತ್ನ ಮಾಡತೊಡಗಿದರು. ಆದರೆ ಬೆಂಕಿ ಹತ್ತಿ ಬಹಳ ವೇಳೆ ಆದದ್ದರಿಂದ ಎಲ್ಲ ವಸ್ತುಗಳು ಸುಟ್ಟು ಹೋಗಿದ್ದವು. ಕೇವಲ 1 ಗಂಟು ಮಾತ್ರ ಸುರಕ್ಷಿತವಾಗಿ ಹೊರಗೆ ಬಂದಿತು. ಬೆಂಕಿ ಆರಿದ ಮೇಲೆ ಆ ಗಂಟನ್ನು ಬಿಚ್ಚಿ ನೋಡಿದರೆ ಅದರಲ್ಲಿ ಸಂತ ಶ್ರೇಷ್ಠ ಶ್ರೀ ತುಕಾರಾಮ್ ಮಹಾರಾಜರ ಗಾಥಾ ಇತ್ತು. ಮನೆಯ ಬೂದಿಯನ್ನು ಅವನು ತನ್ನ ಹಾಗೂ ತನ್ನ ತಾಯಿಯ ಹಣೆಗೆ ಹಚ್ಚುತ್ತಾ ಸಾಧು ಅವಳಿಗೆ, ಅವ್ವ, ಈಗ ನಮ್ಮ ಮನೆಯ ತೊಲೆ ಕಂಬಗಳು ಹೋಗುವ ಭಯ ಉಳಿದಿರುವುದಿಲ್ಲ, ಈಗಾದರೂ ಕಾಶಿಗೆ ಹೊರಡಬಹುದಲ್ಲವೇ ಅನ್ನಲು ತಾಯಿಯು, ನಡೆಮಗು, ಇಲ್ಲಿ ನಮ್ಮದು ಏನು ಉಳಿದಿರುತ್ತದೆ ಅಂದಳು. ಅದೇ ದಿವಸ 2 ಕಾಶಿಗೆ ಹೊರಟು ಹೋದರು. ತಾತ್ಪರ್ಯ, ಪ್ರಪಂಚದ ಲೋಭವು ಭಗವಂತನ ಮಾರ್ಗದಲ್ಲಿ ಅಡ್ಡ ಬರುತ್ತದೇನೋ ನಿಜ, ಆದರೆ ಅದರಿಂದ ಬಿಡುಗಡೆಯಾಗುವುದಕ್ಕಾಗಿ ನಾವು ನಮ್ಮ ಕೈಯಿಂದಲೇ ಅದನ್ನು ನಾಶಗೊಳಿಸುವುದೊಂದೇ ಮಾರ್ಗವಾಗಿರುತ್ತದೆ. ಯಾರದು ಇಂಥ ಸಿದ್ಧತೆ ಇರುವುದೋ ಅವರು ಪ್ರಪಂಚದ ಪಾಶಗಳನ್ನು ಕುಳಿತಲ್ಲಿಯೇ ಚಟಚಟವೆಂದು ಹರಿದು ಹಾಕಬೇಕು ಹಾಗೂ ಭಗವಂತನ ಮಾರ್ಗವನ್ನು ಅನುಸರಿಸಬೇಕು. ಅವನು ಮತ್ತೆ ಹಿಂದೆ ತಿರುಗಿ ನೋಡಬಾರದು. ಇಂಥದೊಂದು ಮಾರ್ಗವಿರುತ್ತದೆ, ಆದರೆ ಇದು ಪ್ರಾಪಂಚಿಕರ ಮಾರ್ಗವಲ್ಲ. ಪ್ರಾಪಂಚಿಕರು ವಿವೇಕ ಹಾಗೂ ಉಪಾಸನೆಯಿಂದ ನಿಧಾನವಾಗಿ ಆಸಕ್ತಿಯಲ್ಲಿಂದ ಬಿಡುಗಡೆ ಹೊಂದಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.